ನಮಸ್ತೆ, ನಾನು ಡಾಕ್ಟರ್ ಸುಜಾತ, ಪಾರ್ಥ ಡೆಂಟಲ್ ಮಲೇಷಿಯನ್ ಬ್ರಾಂಚಿಂದ. ನಾನು ಇಲ್ಲಿ ಸೀನಿಯರ್ ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್ ಆಗಿ ಆಗಲೇ 10 ವರ್ಷದ ಮೇಲೆ ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಮ ಜೊತೆ ಇನ್ನೊಬ್ಬರು ಡಾಕ್ಟರ್ ಪ್ರದೀಪ್ ಅಂತ ಇದ್ದಾರೆ, ಅವರು ಆರ್ಥೋಡಾಂಟಿಸ್ಟ್ ಇದ್ದಾರೆ, ಅವ್ರಿಗೂ ಅಷ್ಟೇ 10 ವರ್ಷದ ಮೇಲೆ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇಲ್ಲಿ ನಾವಿಬ್ಬರು ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಯಾವುದೇ ತೊಂದರೆ ಇದ್ದರೂ ನೀವು ನಮ್ಮನ್ನು ತಲುಪ್ಬೋದು. ಅದರ ನಮ್ಮ ಕ್ಲಿನಿಕ್ ಅಡ್ರೆಸ್ ಯಾವುದು ಅಂದರೆ ಮಲ್ಲೇಶ್ವರಂ 11th ಕ್ರಾಸ್ನಲ್ಲಿ ಮೇನ್ ರೋಡ್ನಲ್ಲಿ ಬಾಟಾ ಶೋರೂಮ್ ಇದೆ, ಅದರ ಮೇಲೆ 1st ಫ್ಲೋರ್ನಲ್ಲಿ ಪಾರ್ಥ ಡೆಂಟಲ್ ಮಲ್ಲೇಶ್ವರಂ ಬ್ರಾಂಚ್ ಇದೆ. ಲ್ಯಾಂಡ್ಮಾರ್ಕ್ ಆಗಿ ನೀವು ರಿಲಯನ್ಸ್ ಫ್ರೆಂಡ್ಸನ್ನು ಕೇಳ್ಬೋದು. ಅದು ಬಿಟ್ಟು ಡೀಟೇಲ್ಡ್ ಆಗಿ ಅಡ್ರೆಸ್ ನಿಮ್ಗೆ ಬೇಕು ಅಂದರೆ ನಮ್ಮ ಒಫಿಷಿಯಲ್ ವೆಬ್ಸೈಟ್ ಇದೆ, www.parthadental.com ಹೋಗ್ಬಿಟ್ಟು ಅಲ್ಲಿ ನೀವು ಸರ್ಚ್ ಮಾಡಿದರೆ ನಮ್ಮ ಯಾವುದೇ ಬ್ರಾಂಚ್ ಬಗ್ಗೆ ನಿಮಗೆ ತುಂಬ ಮಾಹಿತಿಯನ್ನು ಸಿಗುತ್ತೆ. ಆಗಲೇ ಪಾರ್ಥ ಡೆಂಟಲ್ನಲ್ಲಿ 107 ಬ್ರಾಂಚಸ್ ಆಗಿದೆ 3 ಸ್ಟೇಟ್ಸ್ನಲ್ಲಿ, ಅದು ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ. ಸೊ ನಾವು ಆಗಲೇ 107 ಬ್ರಾಂಚಸನ್ನು ಹೊಂದಿದ್ದೇವೆ. ಬೆಂಗಳೂರಿನಲ್ಲಿ ಆಗಲೇ 20 ಬ್ರಾಂಚಸ್ ಆಗಿದ್ದೇವೆ, ಅದರ ವಿವರ ಎಲ್ಲ ನಿಮಗೆ ನಮ್ಮ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಮತ್ತು ನಾವು ಈ ಅವೇರ್ನೆಸ್ ವಿಡಿಯೋಸನ್ನು ಮಾಡಿ ಜನರಿಗೆ ಅನುಕೂಲ ಆಗಲಿ ಮತ್ತು ಹಲ್ಲಿನ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಲಿ ಅಂತ ಒಳ್ಳೆ ಗುರಿಯಿಂದ ನಾವು ಈ ಅವೇರ್ನೆಸ್ ವಿಡಿಯೋಸನ್ನು ಮಾಡ್ತಾಯಿದ್ದೇವೆ. ಸೊ ನಾವು ಇಲ್ಲಿ ಪಾರ್ಥ ಡೆಂಟಲ್ನಲ್ಲಿ ತುಂಬ ಮಾಡರ್ನ್ ಟೆಕ್ನಾಲಜೀಸನ್ನು ಯೂಸ್ ಮಾಡ್ತಾಯಿದ್ದೇವೆ. ಅದು REG ಆಗಿರ್ಬೋದು, ಅಥವಾ ಇಂಟ್ರಾಓರಲ್ ಕ್ಯಾಮ್ರಾ ಆಗಿರ್ಬೋದು, ಅಥವಾ ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟ್ ಇಂಪ್ಲಾಂಟ್ಸು ಆಗಿರ್ಬೋದು. ಸೊ ಇವತ್ತಿನ ನಾನು ಟಾಪಿಕ್ ಚೂಸ್ ಮಾಡಿರೋದು ಯಾವುದು ಅಂದರೆ ಈ ಇಂಪ್ಲಾಂಟ್ಸ್ ಬಗ್ಗೆ. ಸೊ ಇಂಪ್ಲಾಂಟ್ಸ್ ಬಗ್ಗೆ ಜನರಿಗೆ ಮಾಹಿತಿ ಇದೆ, ಬಟ್ ಅದು ಅಡ್ವಾನ್ಸ್ ಆಗಿದೆ ಅಥವಾ ಯಾವ ಥರ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ಅಷ್ಟು ವಿವರ ಇರಲ್ಲ. ಸೊ ಬನ್ನಿ, ಇವತ್ತು ಇಂಪ್ಲಾಂಟ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಣ. ಸೊ ಇಂಪ್ಲಾಂಟ್ ಮೊದಲಿಗೆ ಯಾವ ಥರ ಅಂದರೆ, ಒಂದು ಟೈಟ್ಯಾನಿಯಂ ಸ್ಕ್ರೂ ಇರುತ್ತೆ, ಅದು ನಾವು ದವಡೆ ಒಳಗಡೆ ಹಾಕಿ ಈ ಮಿಸ್ಸಿಂಗ್ ಹಲ್ಲನ್ನು ರಿಪ್ಲೇಸ್ ಮಾಡ್ಬೋದು. ಸೊ ಇಂಪ್ಲಾಂಟ್ ಹಾಕಿದ್ರೆ ಏನು ಲಾಭ? ನಾವು ಇಲ್ಲದೇ ಇರೋ ಹಲ್ಲನ್ನು ಬರೀ ಈ ಸಿಂಗಲ್ ಇಂಪ್ಲಾಂಟನ್ನು ಹಾಕಿ ನಂತರ ಇಮಿಡಿಯೇಟ್ ಒಂದೇ ದಿನದಲ್ಲಿ ನಿಮಗೆ ಕ್ಯಾಪ್ ಸಹ ಹಾಕಬಹುದು. ಸೊ ಇದಕ್ಕಾಗಿ ನೀವು ತುಂಬ ವರ್ಷ ಕಾಯೋದು ಅವೆಲ್ಲ ತೊಂದರೆಗಳಿರಲ್ಲ. ಇನ್ನೊಂದು ಯಾವ ಥರ ಅಂದರೆ, ಇಂಪ್ಲಾಂಟು ಫಿಕ್ಸ್ಡ್ ಟ್ರೀಟ್ಮೆಂಟು ಅಂದರೆ, ಈಗ ತುಂಬ ಜನ ಏನು ಮಾಡ್ತಾರೆ, ಹಳೆ ಕಾಲದವರು ರಿಮೂವಬಲ್ ಡೆಂಚರನ್ನು ಯೂಸ್ ಮಾಡ್ತಾರೆ, ಅದು ಸ್ವಲ್ಪ ತೆಗೆದು ಹಾಕೋದ್ರಲ್ಲಿ ತೊಂದರೆ ಇರ್ಬೋದು ಅಥವಾ ಫಿಟ್ಟಿಂಗ್ ಇರ್ತಾ ಇರಲ್ಲ. ಸೊ ಅಂಥ ಡೆಂಚರ್ಸನ್ನು ಕೂಡ ನಾವು ಇಂಪ್ಲಾಂಟ್ ಹಾಕಿ ಫಿಕ್ಸ್ಡ್ ಹಲ್ಲನ್ನು ಮಾಡ್ಬೋದು. ಸೊ ಇಂಥ ಒಳ್ಳೆಯ ಟ್ರೀಟ್ಮೆಂಟ್ ಆಪ್ಷನ್ ಇರುವಾಗ ಜನರಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ. ಸೊ ಬನ್ನಿ, ಒಂದು ಮಾಡೆಲನ್ನು ತೋರಿಸ್ಬಿಟ್ಟು ನಾನು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಇಂಪ್ಲಾಂಟ್ಸ್ ಯೂಶಲಿ ಈ ಥರ ಒಂದು ಟೈಟ್ಯಾನಿಯಂ ಸ್ಕ್ರೂ ಥರ ಕಾಣಿಸುತ್ತೆ. ಈಗ ತುಂಬ ಹಲ್ ಮಿಸ್ಸಿಂಗ್ ಇದ್ದರೆ ನಾವು ಅಲ್ಲಿ ಈ ಥರ ಟೈಟ್ಯಾನಿಯಂ ಸ್ಕ್ರೂಸನ್ನು ಹಾಕಿ ನಂತರ ಅದ್ರ ಮೇಲೆ ಈ ಥರ ಬ್ರಿಡ್ಜನ್ನು ಮಾಡಬಹುದು. ಅಥವಾ ಒಂದೇ ಹಲ್ಲು, ಮುಂದೆ ಇರೋ ಹಲ್ಲು ಒಂದೇ ಹಲ್ಲು ಮಿಸ್ಸಿಂಗ್ ಇದ್ರೂ ಆ ಬೇರನ್ನು ರೀಪ್ಲೇಸ್ ಮಾಡೋಕ್ಕೆ ಒಂದು ಇಂಪ್ಲಾಂಟ್ ಹಾಕ್ಬಿಟ್ಟು ನಂತರ ಇಮಿಡಿಯೇಟ್ ಒಂದೇ ದಿನದಲ್ಲಿ ಈ ಥರ ಕ್ಯಾಪನ್ನು ಹಾಕಿ ಕೊಡ್ಬೋದು. ಸೊ ಇದರ ಲಾಭ ಏನಂದರೆ, ಪೇಷಂಟು ತುಂಬ ಹೊತ್ತು ಕಾಯೋದು ಬೇಕಾಗಿರಲ್ಲ. ಈಗೀಗ ಯಂಗ್ಸ್ಟರ್ಸ್ಗೆ ಕೆಲಸ ಆ ಥರ ಇರುತ್ತೆ, ಡೆಂಟಲ್ ಟ್ರೀಟ್ಮೆಂಟ್ಗೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಅಲ್ಲಿ ಇಲ್ದಿರ ಅವ್ರಿಗೆ ಪ್ರೊಫೆಷ್ನಲ್ನಲ್ಲಿ ತುಂಬ ಕಷ್ಟ ಆಗ್ಬೋದು, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಲು ತುಂಬ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಈ ಅಡ್ವಾನ್ಸ್ ಆಗಿರೋ ಇಂಪ್ಲಾಂಟ್ ಅನ್ನೋ ಟೆಕ್ನಿಕಿಂದ ಅವ್ರ ಸ್ಮೈಲನ್ನು ನಾವು ಬರೀ ಒಂದೇ ದಿನದಲ್ಲಿ ಕೊಡ್ಬೋದು. ಸೊ ಈ ಮಾಹಿತಿಯನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಯಾವ ಥರ ಅಂದರೆ, ಇಂಪ್ಲಾಂಟ್ ಅನ್ನೋ ಟ್ರೀಟ್ಮೆಂಟನ್ನು ನಾವು ಡಯಾಬಿಟಿಕ್ ಜನರಲ್ಲೂ ಮಾಡ್ಬೋದು. ಅಂದರೆ ಪೇಷಂಟ್ಸು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರಬಾರ್ದು. ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದರೆ ಅಥವಾ ನಾವು ಚೆಕ್ ಎಲ್ಲ ಮಾಡಿಬಿಟ್ಟು ಒಳ್ಳೆ ಲೆವೆಲ್ನಲ್ಲಿದ್ದರೆ ನಾವು ಈ ಇಂಪ್ಲಾಂಟನ್ನು ಮಾಡ್ಬೋದು. ತುಂಬ ಜನ ಏನು ಅಂದ್ಕೊಳ್ತಾರೆ, ಬಹುಶಃ ನಾವು ಇಂಪ್ಲಾಂಟನ್ನು ಮಾಡ್ಸೋಕ್ಕಾಗಲ್ಲ, ಡಯಾಬಿಟಿಕ್ ಇದ್ದೀವಿ ಅಂತ. ಬಟ್ ಇದು ಒಂದು ದೊಡ್ಡ ಮೂಢನಂಬಿಕೆ. ಡಯಾಬಿಟಿಕ್ ಪೇಷಂಟ್ ಆಗಲಿ, ಬಿ ಪಿ ಪೇಷಂಟ್ ಆಗಲಿ, ನಾವು ಇಂಪ್ಲಾಂಟನ್ನು ಮಾಡ್ಬೋದು, ಪ್ರೊವೈಡೆಡ್ ಅದು ಕಂಟ್ರೋಲ್ನಲ್ಲಿ ಇರ್ತದೆ. ಓಕೆ, ಮತ್ತು ಇಂಪ್ಲಾಂಟ್ಗೆ ಮೇನ್ ಕ್ರೈಟೀರಿಯಾ ಏನಂದರೆ, ಮೂಳೆ ಸಪೋರ್ಟ್ ತುಂಬ ಚೆನ್ನಾಗಿರಬೇಕು. ಆ ಬೋನ್ ಲೆವೆಲ್ ತುಂಬ ಚೆನ್ನಾಗಿದ್ದರೆ ಇಂಪ್ಲಾಂಟ್ ತುಂಬ ಚೆನ್ನಾಗಿ ಹೊಂದುತ್ತೆ. ಮತ್ತು ಇದಕ್ಕಂತಲೇ ನಮ್ಮ ಹತ್ರ ತುಂಬ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಈ ಇಂಪ್ಲಾಂಟಾಲಜಿಸ್ಟನ್ನು ಸ್ಪೆಷಲಿಸ್ಟನ್ನು ನಾವು ಕರೆಸ್ಬಿಟ್ಟು ನಿಮ್ಮ ಟ್ರೀಟ್ಮೆಂಟನ್ನು ಮಾಡಿಕೊಡ್ತೇವೆ. ಮತ್ತು ರಿಪೀಟೆಡ್ ರೀಕಾಲ್ಸ್ ಮಾಡಿ, ನಿಮ್ಮ ಮೇಂಟೆನೆನ್ಸ್ ಎಲ್ಲ ಮಾಡಿ ನಿಮ್ಗೆ ಯಾವ ಥರ ಹೊಂದಿದೆ ಅಂತ ನಾವು ನೋಡ್ತೀವಿ. ಯಾಕಂದರೆ ಇಂಪ್ಲಾಂಟ್ ಅನ್ನೋದು ಒಂದು ಫಾರಿನ್ ಬಾಡಿ ಥರ ನಿಮ್ಮ ದವಡೆ ಒಳಗಡೆ ಹಾಕ್ತೀವಿ.
ಸೊ ಅದು ಒಳ್ಳೆ ಎಕ್ಸೆಪ್ಟೆನ್ಸ್ ಆಗೋವರೆಗೂ ನಾವು ಅದನ್ನು ಕಾಯ್ತೀವಿ, ಫಾಲೋಅಪ್ ಮಾಡ್ತೀವಿ. ಸೊ ಇಷ್ಟು ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್, ಅಡ್ವಾನ್ಸ್ ಆಗಿರೋ ಟ್ರೀಟ್ಮೆಂಟನ್ನು ನೀವು ಸಹ ನಮ್ಮ ಪಾರ್ಥ ಡೆಂಟಲ್ ಎಲ್ಲ ಬ್ರಾಂಚಸ್ನಲ್ಲೂ ಮಾಡಿಸ್ಬೋದು. ಅದು ನಮ್ಮ ಮಲೇಷ್ಯಂ ಬ್ರಾಂಚ್ನಲ್ಲೂ ನೀವು ಬಂದು ವಿಸಿಟ್ ಮಾಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನಾವು ಯಾವಾಗಲೂ ಇಲ್ಲಿ ಇರ್ತೀವಿ. ನಮ್ಮ ಕ್ಲಿನಿಕ್ ಟೈಮಿಂಗ್ಸು 10:00 to 9:00 ತನಕ ಇರುತ್ತೆ. ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ವೆಬ್ಸೈಟ್ನಲ್ಲಿ ಆನ್ಲೈನ್ ಕ್ವೆಶನ್ಸನ್ನು ನೀವು ಕೇಳಿ ನಮ್ಮ ಲೈವಾಗಿ ಚಾಟ್ ಮಾಡ್ಬೋದು. ನಮ್ಮ ಡಾಕ್ಟರ್ಸ್ ಯಾವಾಗಲೂ ಲೈವ್ ಚಾಟು ಮಾಡ್ತಾರೆ. ಅಲ್ಲಿನ ಪ್ರಶ್ನೆಗಳನ್ನು ನೀವು ಇಮಿಡಿಯೇಟು ಕೇಳಿ ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು. ಹಾಗೂ ನೀವು ಪರ್ಸ್ನಲಾಗಿ ಇಂಪ್ಲಾಂಟ್ ಬಗ್ಗೆ ಯಾವ ಥರ ಇದೆ ಅಂತ, ಯಾವ ಥರ ಹೊಂದುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಆದಷ್ಟು ಬೇಗ ನಮ್ಮ ಬ್ರಾಂಚಿಗೆ ವಿಸಿಟ್ ಮಾಡಿ. ಧನ್ಯವಾದ.